ವಿಜಯಪುರ ಜಿಲ್ಲೆಯ ಅಲಮೇಲ ತಾಲೂಕಿನ ಕರಣಿ ಗ್ರಾಮದಲ್ಲಿ ವಿದ್ಯುತ್ ವಿತರಣಾ ಕೇಂದ್ರ ಸ್ಥಾಪನೆ ಮಾಡಲಾಯಿತು. ಸುಮಾರು ವರ್ಷಗಳಿಂದ ನೆನಗುದಿಗೆ ಬಿದ್ದಿರುವ ವಿದ್ಯುತ್ ವಿತರಣಾ ಕೇಂದ್ರ ಭೂಮಿ ಪೂಜೆ ಸಿಂದಗಿ ಶಾಸಕರಾದ ಅಶೋಕ್ ಮನಗೂಳಿ ಭೂಮಿ ಪೂಜೆ ಮಾಡಿ ಮಾತನಾಡಿದರು. ಅಲಮೇಲ ಮತ್ತು ಕರಣಿ ಭಾಗಕ್ಕೆ ನನ್ನ ತಂದೆಯವರಾದ ಎಂಸಿ ಮನಗೂಳಿ ಸಚಿವರಾದಾಗ ಅನೇಕ ಯೋಜನೆಗಳು ಈ ಭಾಗದ ಜನರಿಗೆ ರೈತರಿಗೆ ಅನುಕೂಲವಾಗಲಿ ಎಂದು ಅವರ ಆಶಯವಾಗಿತ್ತು ಎಂದರು. ವಿದ್ಯುತ್ ವಿತರಣಾ ಕೇಂದ್ರ ಸ್ಥಾಪನೆಗೆ ಕರಣಿ, ತಾವರಕೇಡ್, ತಾರಾಪುರ, ಕುರುಬತ್ತಲ್ಲಿ, ಮಡ್ನಳ್ಳಿ ಅನೇಕ ರೈತರು ನಮ್ಮ ಜೊತೆ ಸಹಕರಿಸಬೇಕು ಎಂದು ಜಿಕೆ ಗೋಡಾಳ ಹೇಳಿದರು. ಇದೇ ಸಂದರ್ಭದಲ್ಲಿ ಕರಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸವಲಿಂಗಪ್ಪ ಎಸ್ಕತ್ತಿ ಹಾಜರಿದ್ದರು. ಜಗದೀಶ್ ಜಾಧವ್, ಗಂಗಾಧರ್ ಶ್ರೀಗಿರಿ, ಡಾಕ್ಟರ್ ಮಲ್ಲು ಪ್ಯಾಟಿ, ಭೂಮಿ ದಾನ ಮಾಡಿರುವ ಮಾದೇವಿ ಕತ್ತಿ, ಚನ್ನವೀರ ಸಂಗಣ್ಣ ಕತ್ತಿ ಇವರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು. ಹಿಮಾನ ಸಂತೆ ಅತ್ರ ಪೂರ್ವೇ ಸಾಧ್ಯ ಸಂತೆ ದೇವ ಶಿವಾರ ಪ್ರೇಮದಿಂದಲೇ ಸಲಹು ಮಾತೆ. ಅನ್ನವನ್ನು ಆನ್ಲೈನ್ ನಲ್ಲಿ ಬೆಳೆಯಲಾಗುವುದಿಲ್ಲ, ರೈತನ ಬೆವರಿಂದ ಮಾತ್ರ ಸಾಧ್ಯ ಎಂದು ಹೇಳುತ್ತಾ ರೈತ ಗೀತೆ ಈಗ ಎಲ್ಲರೂ ವೇದಿಕೆ ಮೇಲೆ ಆಸೀನರಾಗಿರುವ ಕಡ್ನಿ ಗ್ರಾಮದ ಅಧ್ಯಕ್ಷರಾದ ಕಟ್ಟಿಯವರೇ, ತಾಯಂದಿರಾದ ಉಪಾಧ್ಯಕ್ಷರೇ, ಮತ್ತು ಭೂಮಿಯನ್ನು ಖರೀದಿ ಮಾಡುವಾಗ ಏನು ಡಿಫರೆನ್ಸ್ ಅಮೌಂಟ್ ಕೊಡಬೇಕಾಗಿತ್ತು, ಸರ್ಕಾರದ ವತಿಯಿಂದ ಏನು ಬರಬೇಕಾಗಿತ್ತು, 7,25,000 7,50,000 ಮಾತ್ರ ನಮ್ಮದು ಸರ್ಕಾರ ವತಿಯಿಂದ ಗೈಡ್ಲೈನ್ಸ್ ಪ್ರಕಾರ ಕೊಟ್ಟಿದ್ದೀವಿ. ಡಿಫ್ರೆನ್ಸ್ ಅಮೌಂಟ್ ಅವರು ಕೊಟ್ಟಿದ್ದರಿಂದ ಅವರಿಗೆ ಒಂದು ಏನು ಅನ್ನಿಸ್ತದಪ್ಪ ಅಂತಂದರೆ, ಈ ಸ್ಟೇಷನ್ ಆಗಬೇಕಾಗಿತ್ತಪ್ಪ ಅಂತಂದ್ರೆ, ವಿದ್ಯುತ್ ವಿತರಣಾ ಕೇಂದ್ರ ಆಗಬೇಕಾಗಿತ್ತಮ್ಮ ಅಂತಂದ್ರೆ, ನಾವು ಕೂಡ ಒಂದು ಅಳಿಲು ಸ್ಥಾನ ಯಾವುದಾದ್ರಪ್ಪ ಅಂತಂದ್ರೆ ವಿದ್ಯುತ್ ವಿತರಣಾ ಕೇಂದ್ರ. ಒಂದು ನೀರು, ಯಾರು ಜಲಶಕ್ತಿ ಅಂತಿರಲ್ಲ, ಇದು ವಿದ್ಯುತ್ ಶಕ್ತಿ, ಇವು ಎರಡು ಇದ್ರೆ ರೈತರ ಬಾಳು ಬಹಳ ಹಸನಾಗ್ತದ. ನೀವು ಯಾರಿಗೂ ಕೂಡ ಕೈ ಚಾಚದ ಅವಶ್ಯಕತೆ ಇಲ್ಲ. ಇಂಥ ಒಂದು ಕಾರ್ಯ ಈಗಾಗಲೇ ನಿಮಗೆ ನೀರಾವರಿ ಕ್ಷೇತ್ರಕ್ಕ ಈ ಭಾಗ ಒಳಪಟ್ಟದ. ನಿಮಗೆ ಮತ್ತು ತಾಯಿ ಸಮನಾದ ಶ್ರೀಮತಿ ನಾಟಿಕಾರ ಅವರೇ, ಮತ್ತು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದ ಈ ಒಂದು ಇಲಾಖೆಯ ಮುಖ್ಯ ಅಭಿಯಂತರರಾದ ಹಿರೇಮಠ, ಒಂದು ಸಂದರ್ಭ ಚುನಾವಣೆ ಪ್ರಚಾರಾರ್ಥವಾಗಿ ನಾ ಕಡ್ನಿ ಗ್ರಾಮಕ್ಕೆ ನಾನು ನಮ್ಮ ತಂದೆಯವರು ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರು ಆಗಮಿಸಿದಾಗ ಕಡ್ನಿಯ ಎಲ್ಲ ಗುರು ಹಿರಿಯರು ಯುವ ಮಿತ್ರರದು ಒಂದೇ ಒಂದು ಮುಖ್ಯವಾದ ಬೇಡಿಕೆ ಇತ್ತು, ಇವತ್ತು ಕಡ್ನಿಗೆ ನೀವು ವಿದ್ಯುತ್ ಪ್ರಸಾರಣ ಕೇಂದ್ರವನ್ನು ಮಂಜೂರು ಮಾಡಿಸ್ಬೇಕಂತೇಳಿ ಅವಾಗಿನ ಸಂದರ್ಭದಲ್ಲಿ ಬೇಡಿಕೆ ಇಟ್ಟಿದ್ರು. ಇವತ್ತು ನಮ್ಮ ತಂದೆಯವರು ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಪ್ರಯತ್ನ ದುಡಿಮೆಯ ಮೇರೆಗೆ ಬರೇ ಶಾಸಕರಾಗಲಿಲ್ಲ, ಅವಾಗಿನ ಸಂದರ್ಭದಲ್ಲಿ ಸಚಿವರಾಗಿ ಇವತ್ತು ಅಧಿಕಾರ ಪ್ರಾರಂಭ ಮಾಡಿದ್ರು. ಅವಾಗ ಜನತೆಗೆ ಮಾತು ಕೊಟ್ಟ ಹಾಗೆ, ಯಾಕಂತಂದ್ರೆ ಆಲ್ಮೇಲ್ದಿಂದ ಆಲ್ಮೇಲ್ ಫೀಡರ್ನಿಂದ ಈ ಭಾಗದ 5-6 ಹಳ್ಳಿಗಳಿಗೆ, ಕಡ್ನಿ ಇರ್ಬೋದು, ತಾವರಕೇಡ್ ಇರ್ಬೋದು, ತಾರಾಪುರ ಇರ್ಬೋದು, ಮಡ್ನಳ್ಳಿ, ಕುರುಪ್ತಳ್ಳಿ ಗ್ರಾಮಗಳಿಗೆ ಆಲ್ಮೇಲ್ ಫೀಡರ್ನಿಂದ ಇವತ್ತು ವಿದ್ಯುತ್ ಸರಬರಾಜು ಆಗ್ತಿತ್ತು. ಸಾಕಷ್ಟು ಜನ ರೈತರು ಪ್ರತಿನಿತ್ಯ ಇವತ್ತು ಫೋನ್ ಮಾಡಿ ಅವ್ರಿಗೆ ಉತ್ತಮವಾದ ವೋಲ್ಟೇಜ್ ಬರ್ತಿದ್ದಿಲ್ಲ, ಇವತ್ತು ಸರಿಯಾದ ಸಮಯಕ್ಕೆ ಇವತ್ತು ವಿದ್ಯುತ್ ಸಿಗ್ತಾ ಇದ್ದಿದ್ದಿಲ್ಲ. ಯಾಕಂತೀವ್ರಾದ ಕೆ ಜಾರ್ಜ್ ಅವರು ಇರ್ಬೋದು, ಅವ್ರಿಗೆ ನಾವು ಇರ್ಬೇಕು, ಯಾರಿಗೆ ಭೇಟಿ ಆಗ್ಬೇಕು. ನಾನು ಹೊಸದಾಗಿ ಶಾಸಕ ಆಗಿದ್ದೆ, ಕೆ ಪಿ ಟಿ ಸಿ ಎಲ್ ಅಂದ್ರೆ ಯಾವುದೂ ಗೊತ್ತಿದ್ದಿಲ್ಲ, ಎಸ್ಕಾಮ್ ಅಂದ್ರೂ ಗೊತ್ತಿದ್ದಿದ್ದಿಲ್ಲ. ಅವರ ಮಾರ್ಗದರ್ಶನದ ಅಡಿಯಲ್ಲಿ ನಾವು ಗೌರವ ಗುಪ್ತ ಅವ್ರಿಗೆ ಭೇಟಿ ಆದೆ.
ಈ ಇಲಾಖೆ ಎಂ ಡಿ ಅವರಿಗೆ ನೀವು ಭೇಟಿಯಾರಿ, ಕಡ್ಡಿ ಮತ್ತು ಗುಡ್ಬ್ಯಾಡ್ ಫೈಲ್ ಅವ್ರ ಬಲ್ಯಾವ, ಇನ್ನೂ ತರ ಸಹಿ ಆಗಲ್ಲಾಗ್ಯಾವ, ನೀವು ಹೋಗಿಸೋ ಪ್ರಯತ್ನ ಮಾಡ್ರಿ ಅಶೋಕ್ ಅವ್ರ ಅಂತ ಹೇಳಿ ಗೋಟಾಲ್ ಸಾಹೇಬ್ ನನ್ನ ಫೋನ್ನಾಗ ಹೇಳಿದ್ರು. ನಾ ಹೋದೆ ಗೌರವ್ ಗುಪ್ತಾ ಅವ್ರ ಹತ್ರ. ಗೌರವ್ ಗುಪ್ತಾ ಅವ್ರು ನನಗೆ ಏನಂದ್ರು, ಮನ್ಗುಡವ್ರ ಅದು 11.5 ಕೋಟಿ ರೂಪಾಯಿ ಐತಿ ಗುಬ್ಬೇವಾಡ್ದು, ಇದು 18.3 ಕೋಟಿ ರೂಪಾಯಿ ಐತಿ. ಸರ್ಕಾರದಲ್ಲಿ ಇವತ್ತ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ನೀವು ಯಾರ ಒಂದ್ ಬೆಕ್ಕ ದೇಡ್ರಿ, ಒಂದ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ಗೌರವ್ ಗುಪ್ತಾ ಅವ್ರು, ನಾ ಹೇಳ ಕೊಟ್ರ ಎರಡು ಕೊಡ್ರಿ, ಕೊಡ್ಲಿಕ್ಕಂದ್ರೆ ಕೊಡೇಬೇಡ್ರಿ, ನಿಂಬಲ್ಲಿ ಇಟ್ಕೊಂಡ್ಬಿಡ್ರಿ ಅಂತ ಹೇಳೋಣ. ಯಾಕಂತಂದ್ರೆ ಗುಬ್ಬ್ಯಾಡ್ಕ ಕೊಡಿಸಿ ಕಡ್ಡಿಗೆ ಬಿಟ್ಟಿನ ಅಂದ್ರೆ ಕಡ್ಡಿ ಕೊಡಿಸಿ ಗುಬ್ಬ್ಯಾಡ್ ಬಿಟ್ಟಂದ್ರೆ ನಮ್ಮನೆ ಮುಂದೆ ದಯಣ ಕೂಡುದು ಬಂದಿ. ಈ ಒಂದು ವಿತರಣಾ ಕೇಂದ್ರಕ್ಕೆ ಭೂಮಿಯನ್ನು ದಾನ ಮಾಡಿರ್ತಕ್ಕಂಥ